ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವಿಷಯ ಏನೆಂದರೆ ವೆಸ್ಪಾ. ವೆಸ್ಪಾ ಸರಿ ಆಯಿತಾ? ನಿನ್ನ ಕೈಯಿಂದ ಅದು ಸರಿ ಮಾಡ್ಬೋದಾ? ಇಂತಹ ಪ್ರಶ್ನೆ ಕೇಳಿ 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 ಸಾಕಾಯಿತು. ಈಗ ನಾನು ಎಲ್ಲಿ ಹೋದರೂ ಏನಾಯಿತು, ವೆಸ್ಪಾ ಏನಾಯಿತು, ಅದಕ್ಕೆ ಬೇಕಾಗಿ ಈ ವಿಡಿಯೋದಲ್ಲಿ ನಾನು ಕರೆಕ್ಟ್ ಡೀಟೇಲ್ ಆಗಿ ಏನೆಲ್ಲ ವರ್ಕ್ ಪೆಂಡಿಂಗ್ ಇದೆ ಮತ್ತು ಏನೆಲ್ಲ ಮಾಡಬೇಕು ಅಂತ ಥಿಂಕ್ ಮಾಡಿದ್ದೇನೆ. ಸೊ ಫಸ್ಟ್ ಆಫ್ ಆಲ್, ನಾನು ಕಾಲೇಜಿಗೆ ಹೋಗುವ ಕಾರಣ ಅದರೊಟ್ಟಿಗೆ ಇದು ಸಹ ಪಾಸಿಬಲ್ ಅಲ್ಲ. ಸೊ ಸ್ವಲ್ಪ ಡಿಲೇ ಆಯಿತು, ಒಂದು 2 ಮಂತ್. ಈಗ ತೆಗೆದು ನಾನು ಯಾವಾಗ ತೆಗ್ದದಂದು ಹೇಳಿದರೆ ಆಗಸ್ಟ್ 27 ಆರ್ 28 ಏನೋ ತೆಗ್ದದ್ದು. ಇವತ್ತು ಅಕ್ಟೋಬರ್ 21. ಈಗ ನಿನ್ನೆ ನಾನು ಅಲ್ಲಿ ವೆಲ್ಡಿಂಗ್ ವರ್ಕ್ಶಾಪ್ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಈಗ ಹೀಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ, ನನಗೆ ಇಂಥ ಫ್ರೇಮ್ ಮಾಡಬೇಕು, ಶೃಂಗ ಆರ್ಮ್ ಮಾಡಬೇಕು. ಸೊ ಅವ್ರು ಹೇಳಿದರು ಓಕೆ ಮಾಡುವ, ಬನ್ನಿ ನೀವು ಗಾಡಿ ತಗೊಂಡು ಬನ್ನಿ, ನಾಳೆ ಇಲ್ಲಾದರೆ ನಾಳ್ದು ಮಾಡಿ ಬಿಡುವ. ಇದು ಮಾಡೋದಾದರೆ ಕರೆಕ್ಟ್ ಪರ್ಫೆಕ್ಟಲ್ಲಿ ಮಾಡಬೇಕು, ನೀವು ಗಾಡಿ ತಗೊಂಡು ಬಂದ್ರೇ ಅದೊಂದು ತುಂಬ ಒಂದು ಕಂಫರ್ಟ್ ಆಗುತ್ತೆ. ಇಲ್ಲದ್ರೆ ಅದನ್ನು ವಾಪಸ್ ಕಟ್ ಮಾಡಬೇಕು, ಬೆಂಡ್ ಮಾಡಬೇಕು, ಜಾಯಿಂಟ್ ಮಾಡಬೇಕು, ಅದು ತುಂಬ ಕೆಲಸ ಆಗುತ್ತೆ. ಸೊ ನೀವು ತಗೊಂಡು ಬನ್ನಿ, ನೀವು ನಿಂತೇ ನಾವು ಮಾಡೋಣ ಹಾಗೆ ಈಗೆಲ್ಲ ಹೇಳಿದರು. ಸೊ ಈಗ ನಾನು ಇದು ಗಾಡಿಯನ್ನು ಡೀಟೇಲ್ ಆಗಿ ತೋರಿಸ್ತೀನಿ, ಬನ್ನಿ ಗೈಸ್. ಈಗ ಈ ಸಿಚುವೇಶನಲ್ಲಿದೆ, ಇದನ್ನು ಸ್ವಲ್ಪ ಹೊರಗೆ ತಗೊಂಡೋಗಿ ಅಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಗೈಸ್, ಈಗ ಈ ಕಂಡೀಷನಲ್ಲಿದೆ ಗಾಡಿ. ನಿಮ್ಗೆ ನೋಡಿದಂತೆ ಇಲ್ಲಿರುವ ಗಾರ್ಡ್ಸನ್ನೆಲ್ಲ ರಿಮೂವ್ ಮಾಡಿ, ಫುಲ್ ಇದರ ಕವರೆಲ್ಲ ರಿಮೂವ್ ಮಾಡಿ, ಮತ್ತು ಸ್ವಲ್ಪ ಸ್ವಲ್ಪ ರಸ್ಟ್ ಹಿಡ್ದೋಗಿದೆ. ಈ ಸೈಡಿಗೆ ಗಾಡಿ ಇತ್ತು, ಅದನ್ನು ಸಹ ರಿಮೂವ್ ಮಾಡಿ, ಮತ್ತು ಇಂಡಿಕೇಟರ್ ಎಲ್ಲ. ಆನಂತರ ಟೈರನ್ನು ರಿಯರಲ್ಲಿದ್ದ ಟೈರನ್ನು ಫ್ರಂಟಿಗೆ ಹಾಕಿ, ಮತ್ತು ಇಲ್ಲಿ ನೋಡಿದ್ರೆ ಇಲ್ಲಿ ಏನಿಲ್ಲ ಖಾಲಿ. ಈಗ ನೆಕ್ಸ್ಟ್ ವರ್ಕ್ ಏನೆಂದರೆ ನಾವು ಇದು ಸ್ವಿಂಗ್ ಆರ್ಮಿಗೆ ಬೇಕಾಗಿ ಇದು ಮಾಡಬೇಕು. ಅದಕ್ಕೆ ಈ ಲಿವರನ್ನು ಎರಡನ್ನು ತೆಗೆದು ಈ ಸೈಡ್ ಬಾಕ್ಸನ್ನು ತುಂಬ ಕಷ್ಟದಿಂದ ಇದನ್ನು ರಿಮೂವ್ ಮಾಡಿ ಇಲ್ಲಿಟ್ಟಿದ್ದೇನೆ ಎರಡು ಸೈಡ್ಸ್. ಈಗ ಏನು ಪ್ಲ್ಯಾನ್ ಏನೆಂದರೆ ಅಲ್ಲಿ ವೆಲ್ಡಿಂಗ್ ವರ್ಕ್ಶಾಪಲ್ಲಿ ಮಾತಾಡಿ ಇಲ್ಲಿಂದ ಟ್ರಯಾಂಗ್ಯುಲರ್ ಒಂದು ಪೈಪು ಹೀಗೆ ಬಂದು ಈ ಶಾಕ್ ಅಬ್ಸರನ್ನು ತೆಗೆದು ಇದು ಡ್ಯುವೆಲ್ ಶಾಕ್ ಅಬ್ಸರ್ ಹಾಕಿ ಇಲ್ಲಿ. ಒಂದು ನಿಮಿಷ, ನನ್ನ ಗಾಡಿ ಉಲ್ಟ ಮಾಡಿ ತೋರಿಸ್ತೀನಿ. ಇದು ಅಂಡರ್ ಇದರಲ್ಲಿರುವ ಟೈರನ್ನು ಫ್ರೀ ಆಗಿದೆ. ಮತ್ತು ಈ ಹೋಲಿಂದ ಎರಡು ಪೈಪನ್ನು ಹೀಗೆ ತಂದು ಈ ಎರಡು ಸೈಡಲ್ಲಿ ಹೀಗೆ ತಂದು ಈ ಶಾಕ್ ಅಬ್ಸರನ್ನು ತೆಗೆದು ಇಲ್ಲಿ ಈ ಮೌಂಟ್ ಮಾಡಿ, ಒಂದು ಶಾಕ್ ಅಬ್ಸರ್ ಬೇರೆಯೇ ಡ್ಯುವೆಲ್ ಶಾಕ್ ಅಬ್ಸರ್ಗೆ ಮೌಂಟ್ ಮಾಡಿ ಇಲ್ಲಿಂದ ಎರಡು ಶಾಕ್ ಅಬ್ಸರ್ ತೆಗೆದು ನಾನು ಡಯಾಗ್ರಾಮ್ ತೋರಿಸ್ತೀನಿ. ಈ ರೀತಿಯಲ್ಲಿ ಟ್ರಯಾಂಗ್ಯುಲರ್ ಪೈಪ್ ಹಾಕಿ ಹೀಗೆ ನಾನಾಗ ತೋರಿಸಿದ ಹೋಲಿಗೆ, ಮತ್ತು ಹೀಗೆ 8 ಇಲ್ಲಿಂದ ನಮ್ಮ ಈ ಟೈರ್ ಹೋಲ್ಡ್ ಮಾಡುವ ಮೋಟರ್ ಹಬ್ ಹೋಲ್ಡ್ ಮಾಡುವ ಅಲ್ಲಿಗೆ 12 ಸೆಂಟಿಮೀಟರ್, ಅಲ್ಲಿಂದ ಸ್ವಲ್ಪ ಒಂದು 1.5 ಮಾಡಿ ಈ ಡ್ಯುವೆಲ್ ಶಾಕ್ ಅಬ್ಸರ್ ಆಗಿ ಕೊಡೋದು.
ಇದೀಗ ಪ್ರೆಸೆಂಟ್ ಆಗಿರುವ ಒಂದು ಪ್ಲ್ಯಾನ್. ಇದು ನಿನ್ನೆ ಹೋಗಿ ಮಾತಾಡಿ ಬಂದು ಎಲ್ಲ ಇದು ಮಾಡಿ ಇವತ್ತಿಲ್ಲದ್ರೆ ನಾಳೆ ಇಲ್ಲದ್ರೆ ನಾಳ್ದು ಗಾಡಿ ತಗೊಂಡೋಗಿ ಇಡಬೇಕು. ಇದು ನನ್ನ ಒಂದು ಸೈಕಲ್, ಇದು ಸ್ವಲ್ಪ ದಿವಸ ಆಯಿತು ಮುಟ್ಟದೆ, ಸೊ ಫುಲ್ ರಸ್ಟ್ ಹಿಡಿದೋಗಿದೆ. ಇದು ನೋಡಿದರೆ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಇಲ್ಲ, ಅದುದರಿಂದ ಟಯರೆಲ್ಲ ನೋಡಿದರೆ ಸ್ವಲ್ಪ ಇದಾಗಿದೆ, ತುಕ್ಕಿಡ್ದಿದೆ ಬೋಲ್ಟು ಸಹ. ಮತ್ತು ಹಿಂದೆ ಒಂದು ಗೇರ್ ಬಾಕ್ಸ್ ಎಲ್ಲ ಹೋಗಿದೆ, ಮತ್ತು ಪೆಡಲು ಇದಾಗಿದೆ, ಶಾಕ್ ಹೋಗಿದೆ, ಮತ್ತು ಇದು ಪೆಡಲು ಸಹ ಇದಾಗುವುದಿಲ್ಲ. ಸೊ ಇದನ್ನೆಲ್ಲ ರೀಸ್ಟೋರೇಷನ್ ಮಾಡಿ ಇದರಿಂದೊಂದು ಟ್ರಿಪ್ಪೆಲ್ಲ ಇದೆ, ಸೊ ಅದು ಲೇಟರ್ ವೀಡಿಯೋದಲ್ಲಿ ಎಲ್ಲ ಬರ್ತದೆ. ಗಾಡಿ ನೋಡಿದ್ರಲ್ಲ ಈ ಕಂಡೀಷನ್ನಲ್ಲಿ ಇದೆ, ಏನೂ ವರ್ಕ್ ಆಗಲಿಲ್ಲ. ಹಾಗೇವೆ ಯಾವಾಗ ತಗೊಂಡು ಬಂದದ್ದು ಆವಾಗ ಏನೆಲ್ಲ ವರ್ಕ್ ಆಗಿದೆ ಆ ಫಸ್ಟ್ ಎರಡು ವೀಡಿಯೋದಲ್ಲಿ ಅಷ್ಟೇ ವರ್ಕ್ ಆದದ್ದು. ಸ್ವಲ್ಪ ಎಂತ ಒಮ್ಮೆ ವಾಶ್ ಮಾಡೋದು, ಒಮ್ಮೆ ತೆಗೆಯೋದು, ಮತ್ತು ಅಷ್ಟೇ ಸಣ್ಣದನ್ನ ಕೆಲಸವೇ ಆದದ್ದು. ಈಗ ಅದರ ನೆಕ್ಸ್ಟ್ ಸ್ಟೆಪ್ ಏನೇ ವೆಲ್ಡಿಂಗ್, ಅದು ಇನ್ನು ಏನೆಂದರೆ ನಾನು ಎಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿ ಎಲ್ಲ ವೀಡಿಯೋನು ಒಂದು ಸಿಂಗಲ್ ವೀಡಿಯೋ ಆಗಿ ಹಾಕೋದಂದ್ರೆ ಪ್ಲ್ಯಾನು. ಇವತ್ತಿನ ವೀಡಿಯೋ ಇದು ನೆಕ್ಸ್ಟ್ ವೆಲ್ಡಿಂಗ್ ಆದ ಮೇಲೆ ಪೇಂಟ್ ವರ್ಕ್, ಪೇಂಟ್ ಆರ್ ಸ್ಟಿಕ್ಕರ್, ಮೋಸ್ಟ್ಲಿ ಸ್ಟಿಕ್ಕರ್ ಆಗಿರಬೇಕು. ಸ್ಟಿಕ್ಕರ್ ಮಾಡಲಿಕ್ಕೆ ಒಂದಿದು ಒಂದು ವೆರೈಟಿ ಕಲರಲ್ಲಿ ಒಂದು ಸ್ಟಿಕ್ಕರ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಇದೆ, ಅದೇನೆಲ್ಲ ಆಗುತ್ತೆ ನೋಡೋಣ. ಮತ್ತು ಇಷ್ಟೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು.